ಹಾಯ್ ನಮಸ್ಕಾರ ಎಲ್ಲರಿಗೂ ವಸುಂಧರ ಅಗ್ರಿ ಫಾರ್ಮ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರೋದು ತೊಗರಿಯಲ್ಲಿ ಸೋಯಾಬೀನ್ ಇಂಟರ್ ಕ್ರಾಪು ಇದು ಹೆಂಗೆ ಸೋವಿಂಗ್ ಮಾಡಿದ್ದು ಅಂದರೆ ಡೌನ್ ಈ ತೊಗರಿಯಿಂದ ಈ ಸೋಯಾಗೆ ಸೋಯಾ ಅವರಿಗೆ 18 inches ಅಂದರೆ 1.5 feet ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀವಿ ಮತ್ತು ಈ ಸೋಯಿಂದ ಸೋಯಾಗೆ 18 inches ಮತ್ತು ಇಲ್ಲಿಂದ 18 ಇಲ್ಲಿಂದ 18 ಒಟ್ಟಾರೆ ಆ ತೊಗರಿಯಿಂದ ಆ ತೊಗರಿಗೆ 7.5 feet ಡಿಸ್ಟೆನ್ಸಲ್ಲಿ ನಾವು ಸೋಯಿಂಗ್ ಮಾಡಿದ್ವಿ ಇದರಲ್ಲಿ ತೊಗರಿಗೆ 2 kg ಬೀಜ ಹತ್ತಿದೆ ಸೋಯಾಬೀನು 20-22 kg ಬೀಜ ಬೇಕಾಗುತ್ತೆ ಇದು 18 inch ಸಿಸ್ಟಮ್ ಅಂದರೆ 1.5 feet ಗ್ಯಾಪಲ್ಲಿ ನಾವು ಇದನ್ನು ಯಾಕೆ ಬೆಳಿಬೇಕು ಯಾಕಂದರೆ ಡಿಸ್ಟನ್ಸು ಪ್ಲಸ್ ಬಿಸಿಲು ಗಾಳಿ ಅಕ್ಯುರೇಟಾಗಿ ಪರ್ಫೆಕ್ಟಾಗಿ ಸಿಗುತ್ತೆ ಅದಕ್ಕೆ ಇದು ಫೋಟೋಸಿಂಥಸಿಸ್ ಆಗಲಿಕ್ಕೆ ಪ್ಲಸ್ ಇನ್ನೊಂದೇನೆಂದರೆ ಬೆಳವಣಿಗೆ ಮತ್ತು ಇದು ಏನು ಮೈಕ್ರೋನೋಟ ಗಾಳಿಯಲ್ಲಿ ಏನೋ ಪರ್ಫೆಕ್ಟಾಗಿ ಸಿಗುತ್ತೆ ಅಂತ ನಾವು ಡಿಸ್ಟನ್ಸಲ್ಲಿ ಹಾಕಿದ್ವಿ ಇದಕ್ಕೂ ಮುಂಚೆ ಹೆಂಗೆ ಮಾಡ್ತಿದ್ವು ಅಂದರೆ ಎಕರೆಗೆ 30 kg ಬೀಜ ಪ್ಲಸ್ ತೊಗರಿಗೆ 2-3 kg ಹಿಂಗೆ ಹಾಕಿ ಮಾಡ್ತಿದ್ವಿ ಇವಾಗ 18 inches 1.5 feet ಸ್ವಲ್ಪ ಇಳುವರಿ ಜಾಸ್ತಿ ಬರ್ಬೇಕಂತ ಮಾಡಿದ್ವಿ ಹೋದ ವರ್ಷ ಮಾಡಿದ್ದು ಸಕ್ಸಸ್ ಆಗಿದೆ ಇವಾಗ ಮತ್ತೆ ಮಾಡ್ತಿದ್ವಿ ಇಡಿ ಅಂತ ಇದ್ದಿಲ್ಲ ಅದು ಯೂಟ್ಯೂಬಲ್ಲಿ ಹಾಕೋಣ ಅಂತ ಪ್ಲೇ ಮಾಡಿದ್ವಿ ಸರ್ ಇಲ್ಲಿ ನಾವು ನಮ್ಮ ಬೇಮಳಕಡ ಊರಲ್ಲೇ ಒಬ್ಬರು ರೈತರಿದ್ದಾರೆ ಅವರು ಸೇಮ್ ಹಿಂಗೆ 18 inches ಹಾಕ್ಬೇಕಂತ ಅಂದ್ಕೊಂಡಾಗೆ ಇದೆಲ್ಲ ತರಿಸಿದ್ವಿ ಅವ್ರ ಹತ್ರನೂ ಸೇಮ್ ಇದೇ ಬೆಳೆ ಬೆಳೆದಿದ್ವಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅವ್ರು ಬಾಯಲ್ಲೇ ಕೇಳೋಣ ಹೇಳಿ ಸರ್ ಸೊ ಈ 18 inch ಡಿಸ್ಟೆನ್ಸಲ್ಲಿ ಹಾಕಿದ್ದು ಲಾಸ್ಟ್ ಇಯರು ನೋಡಿದ್ವಿ ಈ ವರ್ಷನೂ ನೋಡ್ತಾ ಇದ್ದೀವಿ ನಾವು ರೆಗ್ಯುಲರ್ ಬೆಳೆಗೆ ಮತ್ತು ಇದಕ್ಕೆ ರೆಗ್ಯುಲರ್ ಅಂತಂದರೆ ಏನು 12 inch ಬೆಳೆ ಇದೆ ಅದಕ್ಕೂ ಇದಕ್ಕೂ ಒಂದು 20-25% ಈಲ್ಡಲ್ಲಿ ಡಿಫ್ರೆನ್ಸ್ ಬರ್ತಾ ಅಂತ ನಂಗೆ ಅನುಭವಕ್ಕೆ ಬಂದದ್ದು ಓಕೆ ಇದರಿಂದ ನಮಗೆ ಒಂದು 20% ಈಲ್ಡ್ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬೀಜ ಕಮ್ಮಿನೂ ಇರುತ್ತೆ ಪ್ಲಸ್ ಗೊಬ್ಬರ ಕೊಡೋದು 7-6 ಸಾಲಕ್ಕೆ ಗೊಬ್ಬರ ಕೊಡೋದು 4 ಸಾಲಕ್ಕೆ ಕೊಡ್ತೀವಿ ಸೋಯಾ ಏನಪ್ಪ ಅಂದರೆ ಮೇಂಟೆನೆನ್ಸು ಕಮ್ಮಿ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ನಾವು ಟ್ರ್ಯಾಕ್ಟರ್ ಏನು ಭೀ ಇರುತ್ತಲ್ಲ ಇದರಿಂದ ಕೆಲಸ ಮಾಡ್ಕೋಬೋದು ಇವಾಗ ಲೇಬರ್ಗೆ ಭಾಳ ಜಾಸ್ತಿ ಪ್ರಾಬ್ಲಮ್ ಇದೆ ಇವಾಗ ಎಡೆ ಕುಂಟಿ ಹೊಡೆಯೋದಾಗಲಿ ಇಲ್ಲ ಸ್ಪ್ರೇ ಮಾಡೋದಾಗಲಿ ಏನೋ ಇದ್ರವೇ ಸ್ವಲ್ಪ ಹಾಂ ಟ್ರ್ಯಾಕ್ಟ್ರಿಂದ ಆಗುತ್ತೆ ಅದನ್ನು ಇದರ ಪ್ಲಸ್ ಪಾಯಿಂಟ್ ಮತ್ತೊಂದು ಇನ್ನೊಂದು ಹೇಳಬೇಕಂದ್ರೆ 25% ಸೇವಿಂಗು 25% ಇನ್ಕ್ರೀಸ್ ಈಲ್ಡಲ್ಲಿ ಹಾಂ ಸೊ ಆಲ್ಮೋಸ್ಟ್ ಆಲ್ 40-50% ಇನ್ಕ್ರೀಸ್ ಆದಂಗೆ ಉಳಿತಾಯ ಆದಂಗೆ ನಮ್ಮ ಲೆಕ್ಕ ಓಕೆ ಇವಾಗ ನಾವು ಎಕರೆಯಲ್ಲಿ ಹೋದ ವರ್ಷ ತೆಗೆದಿದ್ದು 18 packets ಅಂದರೆ ಕಮ್ಮಿ ಅಂದರೂ 12-13-14 quintals ನಾವು ಎವರೇಜ್ ಆಗಿ ಬಂದಿದೆ ಈ ಸರಿ ಈಲ್ಡ್ ಬಂದಮೇಲೆ ಮತ್ತೊಂದು ಉಡಿಯ ಮಾಡಿ ಹೇಳ್ತೀನಿ ಅಲ್ಲಿವರೆಗೂ ನೋಡೋಣ ಧನ್ಯವಾದ ಇದೇ ರೀತಿ ಸಹಕರಿಸಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು